ಸಂದೀಪ್ ಹೆಗ್ಗದ್ದೆ ಅವರು ಅವರು ಬರವಣಿಗೆಯಲ್ಲಿ ಇದ್ದರು, ಈಗ ಡಿಜಿಟಲ್ ಮೀಡಿಯಾಗೆ ಬಂದಿದ್ದಾರೆ. ಸಂದೀಪ್ ಅವರು ನನಗೆ ಅವರು ಬರವಣಿಗೆ ಇದ್ದಾಗಲೇ ಪರಿಚಯ. ಸೊ ಏನು ಮಾಡಿದ್ರು ಅವರು ಒಂದು ಕ್ಲಾಸ್ ಟಚ್ ಕೊಟ್ಟು ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಚಾನೆಲ್ಗೂ ನೀವು ಬೆಂಬಲ ಕೊಡಿ. ಇನ್ನೊಂದು ಹೆಸರು ಈಗಿನ ಯಂಗ್ಸ್ಟರ್ಗಳು ನೋಡ್ತಿದ್ದಂಗೆ ಓ ಮಾಸ್ಟರ್ ಅಂತಾರೆ. ಅಲ್ಲೋಗಿ ನೋಡಿದ್ರೆ ಶಿವಣ್ಣ ಅವರು, ಪ್ರೇಮ್ ಅವರು, ಜೋಗಿ ಸಿನಿಮಾ ಬಸವ ನಿನ್ನಿರಲ್ಲಿ ಫುಲ್ಲು ಪಿವಾಟು. ಹಾಂ, ಗೊತ್ತಾಯ್ತ ಮಾಡ್ಬೇಕು ಬಸವ ತಗೋ ಡೈಲಾಗ್. ದುನಿಯಾ, ದುನಿಯಾದಲ್ಲಿ ಮಾಡಿದ್ದು ಒಂದೇ ಪಾತ್ರನೇ. ಆ ಜಾನಿವಾಕರ್ ಅವರು ಮಾಡ್ತಿದ್ದರೆ ಕುಡ್ಕೊಂಡು ಪಾತ್ರ ಜಾಸ್ತಿ, ಅವರು ಕುಡಿತಾ ಇರಲಿಲ್ಲ. ಶಿವಣ್ಣವ್ರು ಇವತ್ತು ಯಾರನ್ನಾರು ಪರಿಚಯ ಮಾಡಿಕೊಡ್ಬೇಕಂದ್ರೆ ನನ್ನ ನೋಡೋದು ನೆನಪಾದ್ರೆ ಇವ್ರ್ಯಾರು ಗೊತ್ತೇನ್ರಿ ಜೋಗಿ ಊರ್ಗಾಯಿ ಕೊಡ್ರ ಅಂತ ಪಠಾರ ಅಂತ ಹೊಡ್ತು. ಯಾಕಜ್ಜಿ ನಾನೇನು ಮಾಡಿದೆ? ಅಲ್ಲ, ಈ ಹೆಣದಾಗಿರೋ ಉಂಗ್ರನೂ ಬಿಡೋಕ್ಕಿಲ್ಲ ಅಂತೀಯಲ್ಲ, ನಿನ್ನ ಮನಸ್ಸಾನೇ ಅಂತು. ಅಯ್ಯೋ ಅಜ್ಜಿ, ಅದು ಪಾತ್ರ ಅಜ್ಜಿ, ಅದು ಟೆನ್ನಿಸ್ ಕೃಷ್ಣ ಅವ್ರದ್ದು ನಂದು ಒಂದು ಒಳ್ಳೆ ಕಾಂಬಿನೇಷನ್ ಆಯಿತು. ಗುಂಪು ಕಟ್ಕೊಂಬರೋನು ಗ್ಯಾಂಗ್ಸ್ಟರ್, ಅವನು ಒಬ್ಬನೇ ಬರೋದು ಮಾನ್ಸ್ಟರ್. ಆಗ ಕೆ ಜಿ ಎಫ್ ಟೂನ ಮುಕ್ಕಿದ ಪೋರ್ಷನ್ಗಳು ಶೂಟಿಂಗ್ ಆಗುತ್ತೆ, ರಿಲೀಸ್ ಆಗುತ್ತೆ. ಆ ಒಟಾರ ನನಗೆ ಒಂದು ಜೀವವನ್ನು ಕೊಡ್ತು, ಇನ್ನೊಂದು ಹೆಜ್ಜೆ ಇಡೋದಕ್ಕೆ ದಾರಿ ಮಾಡಿಕೊಡ್ತು. ಅದಾದಮೇಲೆ ಒಂದು ದಿವಸ ಹಿಂಗೆ ಕೆಲಸಗಳು ಕಡಿಮೆ ಆಗ್ತಾ ಬಂತು, ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದು ಫೋನ್ ಬಂತು, ಚಂದ್ರು ಅಂತ, ದಶಾವರ ಚಂದ್ರು. ಎಲ್ಲಿದ್ದೀರಾ? ಮನೇಲಿದ್ದೀನಿ ಗುರುವೆ. ಗಾಂಧಿನವ್ರು ಬರೋಕ್ಕಾಗತ್ತಾ? ಯಾವಾಗ? ಇಮಿಡಿಯೇಟ್ ಹೊರಟು ಬರಬೇಕು. ಎಲ್ಲಿಗೆ ಬರಬೇಕು? ಏನು ವಿಷಯ ಹೇಳಿಲ್ಲ. ಆ ಪೆಟ್ರೋಲ್ ಬಂಕ್ ಇದೆಯಲ್ಲ ಸಾಗರ ಥಿಯೇಟರ್ ರೋಡಲ್ಲಿ, ಅಲ್ಲಿಗೆ ಬಂದುಬಿಡಿ. ಅದೇ ಇವತ್ತಿನ ಸೆಂಟ್ರಲ್ ಫ್ರೀಡಮ್ ಪಾರ್ಕ್ ಇದೆಯಲ್ಲ ಆ ಜಾಗದಲ್ಲಿ ಹೋದ್ರೆ ಹೋಗಿ ನೋಡಿದ್ರೆ ಶೂಟಿಂಗ್ ಸೆಟಪ್ಪು ಸಿನಿಮಾ ಯಾವುದು ಏನು ಕಥೆಯಲ್ಲಿ ಏನು ಗೊತ್ತಿಲ್ಲ ಯಾರು ಏನು. ಅಲ್ಲೋಗಿ ನೋಡಿದ್ರೆ ಶಿವಣ್ಣ ಅವರು, ಪ್ರೇಮ್ ಅವರು, ಜೋಗಿ ಸಿನಿಮಾ. ಹ್ಞೂ, ಪ್ರೇಮ್ ಅವ್ರು ನೋಡೋರು. ಹಾಂ ಹಾಂ, ಹೋಗ ಬಸವ ಕೊಡು, ಡ್ರೆಸ್ ಕೊಡೋನು. ಒಂದು ಲುಂಗಿ ಕೊಟ್ಟರು, ಒಂದು ಯಾವುದೋ ಹಳೆ ಶರ್ಟ್ ಕೊಟ್ಟರು. ಬಸವ ನಿನ್ನಿರಲ್ಲಿ ಫುಲ್ಲು ಪಿವಾಟು. ಹಾಂ, ಗೊತ್ತಾಯ್ತಾ ಮಾಡ್ಬೇಕು ಬಸವ ತಗೋ ಡೈಲಾಗ್. ಡೈಲಾಗ್ ಕೊಟ್ಟರು, ನೋಡಿದೆ. ಹಾಂ, ಮಾಡೋಣ, ಇಷ್ಟ ಮಾಡೋಣ. ಬೇಡ ಬಸ್, ಒಂದೇ ಶರ್ಟ್ ಹೋಗ್ಬಿಡೋಣ, ಚೆನ್ನಾಗಿದೆ. ಒಂದೇ ಶರ್ಟ್ ಹೋಗ್ತೀಯಾ? ಹಾಂ. ಅವರು ಆಶ್ಚರ್ಯ, ಆ ಜೋಗಿ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ನಾನು ಆ್ಯಕ್ಟ್ ಮಾಡಿದ್ದೀನಿ. ಶಿವಣ್ಣವ್ರು ಇವತ್ತು ಯಾರನ್ನಾರು ಪರಿಚಯ ಮಾಡಿಕೊಡ್ಬೇಕಂದ್ರೆ ನನ್ನ ನೋಡೋದು ನೆನಪಾದ್ರೆ ಇವ್ರ್ಯಾರು ಗೊತ್ತೇನ್ರಿ ಜೋಗಿ ಊರ್ಗಾಯಿ ಕೊಡ್ರ ಈ ಆ ಥರ ಪರಿಚಯ ಮಾಡಿದ್ರು. ಎಲ್ರಿಗೂ ಭಾಳ ಆ ಥರ ಆಗೋಯ್ತು. ಅದು ಇನ್ನೊಂದು ಮೆಟ್ಲು ಹತ್ತೋದಕ್ಕೆ ಅವಕಾಶ ಮಾಡಿಕೊಡ್ತು. ಸಿನಿಮಾಗಳ ಕರೆ ಆವಾಗ ಶುರುವಾಯಿತು. ದುನಿಯಾ, ದುನಿಯಾದಲ್ಲಿ ಮಾಡಿದ್ದು ಒಂದೇ ಪಾತ್ರನೇ. ಸ್ಮಶಾನದಲ್ಲಿ ಅವನಿಗೆ ಹೆಣ ಉಳಿದ ಕಾಸು ಇಲ್ಲದೆ ಇದ್ದಾಗ ಹೆಣದಲ್ಲಿರೋ ಉಂಗುರನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಅದು ಎಂಥದಂದರೆ ಒಂದು ಸರಿ ಯಾವುದೋ ಶೂಟಿಂಗ್ ಏನೋ ಟ್ರೈನಲ್ಲಿ ಹೋಗಬೇಕು, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ನೋಡಿದ್ರಲ್ಲ ಕರೆದ್ರು, ಒಂದು ಸರ್ತಿ ಕರೀತು. ಅಯ್ಯೋ ನಿನ್ನ ಮಕ್ಕ ಮುಚ್ಚ, ನಿನಗೇನಾದ್ರೂ ಮನ ಮರ್ಯಾದೆ ಐತೆ ನಿಮಗೆ ಅಂತ ಪಠಾರ ಅಂತ ಹೊಡ್ತು. ಯಾಕಜ್ಜಿ ನಾನೇನು ಮಾಡಿದೆ? ಅಲ್ಲ, ಈ ಹೆಣದಾಗಿರೋ ಉಂಗುರನ ಬಿಡೋಕ್ಕಿಲ್ಲ ಅಂತೀಯಲ್ಲ, ನಿನ್ನ ಮನಸ್ಸಾನೇ ಅಂತು. ಅಯ್ಯೋ ಅಜ್ಜಿ, ಅದು ಪಾತ್ರ ಅಜ್ಜಿ ಅದು ಅಂದರೆ ಆ ಪಾತ್ರ ಅಷ್ಟು ಇಂಪ್ಯಾಕ್ಟ್ ಮಾಡಿದೆ, ಮನಸ್ಸಿಗೆ ನಾಟಿದೆ. ಈಗಲೂ ಎಷ್ಟೋ ಜನ ಏನು ಗುರು ಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ, ಕಾಸಿಲ್ಲ ಅಂದರೆ ಹೆಣದಲ್ಲಿರೋ ಉಂಗುರನು ಕಿತ್ಕೊಳ್ಳೋಕೆ ಹೋಗ್ತಿಲ್ಲ ಅಂತ ನನ್ನ ಪಾತ್ರ ಅಂಥದ್ದು, ಅದು ಜೀವ ಕೊಡ್ತು. ದುನಿಯಾ, ಸೂರ್ಯವರು ನಿರ್ದೇಶನ, ಅವರಂತೂ ಹೆಂಗೆ ಅಂದರೆ ಕ್ಷಣ ಕ್ಷಣದಲ್ಲಿ ಅವರು ಕಣ್ಣಲ್ಲಿ 108 ಕಲರ್ ಹೋಗ್ತಾ ಇರುತ್ತೆ, ಕಥೆಗಳು ಓಡ್ತಾ ಇರುತ್ತೆ, ಅದು ಹಿಂಗಿರ್ಬೇಕು ಹಿಂಗಿರ್ಬೇಕು. ಬಹಳ ಫಾಸ್ಟ್ ಮನುಷ್ಯ ಕಲ್ಪನಾಜೀವಿ. ಸೊ ಮಾಡ್ತಾ 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 ಚೆಲ್ಲಾಟ
ನನಗಿನ್ನೊಂದು ಲೈಫ್ ಕೊಡ್ತು. ಅದರಲ್ಲಿ ಮದುಮಗ ಅಂತ ಒಂದು ಪಾತ್ರ, ಟೆನ್ನಿಸ್ ಕೃಷ್ಣ ಅವ್ರದ್ದು ನಂದು ಒಂದು ಒಳ್ಳೆಯ ಕಾಂಬಿನೇಷನ್ ಆಯಿತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಟೆನ್ನಿಸ್ ಕೃಷ್ಣ ಅವರು ನಾವು ಎಲ್ಲ ಒಂದೇ ಇನ್ಸ್ಟಿಟ್ಯೂಟ್ ಅವರು, ಅಭಿನಯ ತರಂಗದವರು, ಜೊತೆಯಲ್ಲೇ ನಾಟಕಗಳನ್ನ ಮಾಡ್ತಾಯಿದ್ದು. ಆವತ್ತಿನ ಸ್ವಲ್ಪ ಪ್ರಕಾಶ್ ರೈ ಅವರು ನಮ್ಮ ಜೊತೆ ಚಿಕ್ಕದೇವ ಒಬ್ಬಪ್ಪ ಅವರು ಅಭಿನಯ ತರಂಗದಲ್ಲೇ ಇದ್ದಿದ್ದು. ಸುಮಾರು ನಾಟಕಗಳನ್ನ ಮಾಡಿದ್ದೀವಿ. ಒಳ್ಳೊಳ್ಳೆಯ ಸ್ನೇಹ, ಒಳ್ಳೊಳ್ಳೆಯ ಸಂಬಂಧ, ಒಳ್ಳೊಳ್ಳೆಯ ವಿಷಯ ಇವೆಲ್ಲವೂ ತಿಳಿತಾ ಬಂತು. ಈ ಚಲ್ಲಾಟ ಎಲ್ಲ ಆದಮೇಲೆ ಸಾಕಷ್ಟು ಸಿನಿಮಾಗಳ ಬಂತು. ಆದರೆ ಒಂದು ಏನಂದರೆ, ಜೋಗಿ ಸಿನಿಮಾ ಆದಮೇಲೆ ಎಲ್ಲ ಇದರಲ್ಲೂ ನನಗೆ ಕುಡುಕನ ಪಾತ್ರ ಏನೇನು ಜಾಸ್ತಿ ಆಯಿತು. ಈಗಲೂ ಜನಗಳು ಏನು ಯಾವಾಗ ಕುಡದೇ ಇರ್ತಾನೆ ಇವನು ಅಂತಾರೆ. ಅಯ್ಯೋ ಸಾಧ್ಯನ ಅದು, ಕುಡಿದು ಇದು ಮಾಡೋಕ್ಕಾಗ. ಅಂದರೆ ಜನರ ಮನಸ್ಸಲ್ಲಿ ಅದು ಉಳಿದ್ಬಿಟ್ಟಿದೆ. ಹಿಂದಿನಲ್ಲಿ ಒಬ್ಬರು ಜಾನಿವಾಕರ್ ಅಂತಿದ್ರು, ಆ ಜಾನಿವಾಕರ್ ಅವರು ಮಾಡ್ತಿದ್ದೆ ಕುಡುಕನ ಪಾತ್ರ ಜಾಸ್ತಿ, ಅವರು ಕುಡಿತಾ ಇರಲಿಲ್ಲ ಅಲ್ವಾ. ಸೊ ಈ ಥರ ಹಂಗದ್ದು ನಾನು ಕುಡಿಯಿಲ್ಲ ಅಂತಲ್ಲ, ಸಹಜವಾಗಿ ಮನುಷ್ಯನಿಗೆ ಏನೇನು ಅಭ್ಯಾಸಗಳಿರಬೇಕು ಎಲ್ಲವೂ ಇದೆ. ಆದರೆ ಪಾತ್ರ ಮಾಡಬೇಕಾದ್ರಲ್ಲ, ನಾನು ಸಿನಿಮಾಗಳ ಲೆಕ್ಕವನ್ನು ಹಾಕಿಲ್ಲ. ನಂದು ಎರಡು ಅಭ್ಯಾಸ ಇದೆ. ಒಂದು, ಯಾವ್ದಾದ್ರು ಸಿನಿಮಾ ಕಮಿಟ್ ಆಗಬೇಕಾದ್ರೆ ನಿರ್ಮಾಪಕರ ಹತ್ರ ಏನು ಮಾತಾಡಿರ್ತೀನಿ ಅಷ್ಟೇ. ಅವ್ರು ದುಡ್ಡು ಕೊಡ್ಬೇಕು ಕೊಡ್ತಾರಲ್ಲ, ಆವಾಗ ಎಣಿಸೋಕೆ ಹೋಗಲ್ಲ. ನಂಬಿಕೆ, ಮನೆಗೆ ಬಂದು ಏನು ಬೇಕು ತೊಗೊಳ್ಳಿ ಅಂತ ಹೇಳ್ತೀನಿ. ನಾವು ಎಷ್ಟು ತೊಗೊಂಡ್ರು ಎಷ್ಟು ಖರ್ಚು ಮಾಡಿದ್ರು ಕೇಳೋಕೆ ಹೋಗಲ್ಲ. ಯಾವತ್ತೂ ನಾನು ದುಡ್ಡನ್ನ ಲೆಕ್ಕ ಹಾಕಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಗಮನ ಇಲ್ಲ. ಇವತ್ತು ನನಗೆ ಶೂಟಿಂಗ್ ಅಂದರೆ 3 ಗಂಟೆಗೆದ್ದು ನಾನು ರೆಡಿಯಾಗಿರ್ತೀನಿ, ಅವ್ರು 6 ಗಂಟೆಗೆ ಬರಲಿ 4 ಗಂಟೆ ನಾನು ರೆಡಿಯಾಗಿರ್ತೀನಿ. ಟೈಮಿಂಗ್ ಮಾತ್ರ ಭಾಳ ಒಂದು ನಿಮಿಷ ಲೇಟ್ ಆದ್ರೂ ಅವ್ರು ಫೋನ್ ಮಾಡಿರ್ತೀನಿ, ಯಾಕೆ ಇನ್ನೂ ಗಾಡಿ ಬಂದಿಲ್ಲ. ಯಾಕಂದರೆ ಇದನ್ನ ಕಲಿಸಿದ್ದು ಬಿ ಸಿ ಅವರು, ಪ್ರೊಫೆಸರ್ ಬಿ ಸಿ ಅವರು, ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರು, ಪಟೇಲ್, ನಾಸಿರುದ್ದೀನ್ ಶಾ, ಓಂಪುರಿ, ಇಂಥ ಘಟಾನುಘಟಿಗಳಿಗೆ ಗುರುಗಳಾಗಿದ್ದವರು. ಸೊ ಅಂಥವ್ರ ಅಂಥ ಗುರುಗಳ ಕೈ ಕೆಳಗೆ ಬೆಳೆದ್ನಲ್ಲ, ಅದು ನನ್ನನ್ನು ಈ ಮಟ್ಟಕ್ಕೆ ತಂತು. ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ, ಸಾಕಷ್ಟು ಸೀರಿಯಲ್ನ ಮಾಡಿದ್ದೀನಿ. ಸಿನಿಮಾಗಳ ಲೆಕ್ಕವನ್ನು ಹಾಕಿಲ್ಲ. ಕೆಲವರು ಯಾವ ಸಿನಿಮಾ ಮಾಡಿದೆ ಎಷ್ಟು ಮಾಡಿದೆ ಏನು ಅಂತೆಲ್ಲ ಬರೆದಿಟ್ಟಿದ್ರೆ ಅದು ನಾನು ಮಾಡೋಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಉದ್ದೇಶ ಏನು, ಮಾಡಿದೆ ಆಯಿತು, ನನ್ನ ಆಲೋಚನೆ ಹೆಂಗಿರಬೇಕು, ಮುಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀನಿ ಹೊರತು ನಾನು ಇದು ಮಾಡಿದ್ದೆ ಯಾವಾಗ ಅದು ಮಾಡಿದ್ದೆ ಅಷ್ಟು ಮಾಡಿದೆ ಇಷ್ಟು ಸಿನಿಮಾ ಮಾಡಿಬಿಟ್ಟಿದ್ದೀನಿ ನನ್ನ ಲೆಕ್ಕನೇ ಆಗಿಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ನಿಮಗೆ ಆ ಪ್ರಶಸ್ತಿ ಬರಲಿಲ್ವಾ, ಈ ಪ್ರಶಸ್ತಿ ಬರಲಿಲ್ವಾ, ಕೆಂಪೇಗೌಡ ಪ್ರಶಸ್ತಿ ಬರಲಿಲ್ವಾ, ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ವಾ. ಪ್ರಶಸ್ತಿನ ನಾವು ಬೇಡಿ ತಗೊಳ್ಳೋದಲ್ಲ, ಅದಾಗದು ಬರಬೇಕು ಅಲ್ವಾ. ನಂಗೆ ನಿಜವಾಗಲೂ ದೊಡ್ಡ ಒಂದು ಪ್ರಶಸ್ತಿ ಸಿಕ್ಕಿದೆ, ಬಹಳ ದೊಡ್ಡ ಪ್ರಶಸ್ತಿ, ಜನಗಳ ಪ್ರೀತಿ. ಜನಗಳು ನನ್ನ ನೋಡಿದಾಗ ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೇನಿದೆ. ನನ್ನ ಪಾತ್ರಗಳ ಬಗ್ಗೆ ವಿಮರ್ಶೆ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೇನಿದೆ. ಅದಾದಮೇಲೆ ಈಗ ನನಗೆ ಇನ್ನೊಂದು ಗೆಲುವನ್ನು ಕೊಟ್ಟಿದ್ದು ಕೆ ಜಿ ಎಫ್ ಪ್ರಶಾಂತ್ ನೀಲ್ ಅವರು. ಕೆ ಜಿ ಎಫಲ್ಲಿ ಒಂದು ಪಾತ್ರವನ್ನು ಕೊಟ್ಟರು. ಅನಂತನಾಗ್ ಅವರು ಪಾತ್ರ ಚಿಕ್ಕವರಾಗಿದ್ದಾಗ ಬಂದು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬರ್ತಾರೆ. ಅಶೋಕ್ ಅಂತ ಗೆಳೆಯ ಆ ಪಾತ್ರ ಮಾಡಿದ್ದು. ಇವತ್ತಿಗೂ ನನಗೆ ಯಾವುದೇ ಊರಿಗೆ ಹೋದರೂ ಜನ ಗುರುತಿಸೋದೆ ನನ್ನ ಹೆಸರು ಗೊತ್ತಿಲ್ಲದೆ ಹೋದರು ಹಳಬರು ಗೊತ್ತು, ನನ್ನ ಮದುಮಗ ಅಂತಾರೆ, ಪರಂಧಾಮ ಅಂತಾರೆ. ಇನ್ನೊಂದು ಹೆಸರು ಈಗಿನ ಯಂಗ್ಸ್ಟರ್ಗಳು ನೋಡ್ತಿದ್ದಂಗೆ ಓ ಮಾಸ್ಟರ್ ಅಂತಾರೆ. ಅದು ಎಷ್ಟು ಇದಾಗಿದೆ ಅಂದರೆ ಗುಂಪು ಕಟ್ಕೊಂಬರೋನು ಗ್ಯಾಂಗ್ಸ್ಟರ್,
ಅವನು ಒಬ್ಬನೇ ಬರೋದು ಮಾನ್ಸ್ಟಾರ್. ಈ ಮಾನ್ಸ್ಟಾರ್ ಅನ್ನೋದು ಅಷ್ಟು ಯುವಕರ ಮನಸ್ಸಿಗೆ ನಾಡ್ತು. ಸೊ ಈಗ ಕೆ ಜಿ ಎಫ್ ಟೂನಲ್ಲೂ ಕೂಡ ಅದೇ ಪಾತ್ರ ಕಂಟಿನ್ಯೂ ಆಗಿದೆ. ಅದೇ ವ್ಯಕ್ತಿ ಬರ್ತಾರೆ, ಅವರಿಗೆ ಕತೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ರಾಕಿ ಏನಾದ, ಇನ್ನೂ ಕೆಲವು ಭಾಗಗಳ ಚಿತ್ರೀಕರಣ ಆಗಬೇಕಾಗಿದೆ. ನಿಮಗೆ ಗೊತ್ತಲ್ಲ, ಈ ಕೊರೋನಾ ಬಂದು ಎಲ್ಲರನ್ನೂ ಕೊಲೆ ಮಾಡ್ತಾ ಇದೆ. ಅವರ ಕನಸುಗಳನ್ನ ನುಚ್ಚುನೂರು ಮಾಡ್ತಾ ಇದೆ. ಅವನು ಶ್ರೀಮಂತ ಬಡವ ಏನೂ ನೋಡ್ತಾ ಇಲ್ಲ, ಎಲ್ರಿಗೂ ಕೈ ಕಾಲು ಕಟ್ಟಿ ಕೂರಿಸ್ಬಿಟ್ಟಿದೆ. ಅದರಲ್ಲೂ ನಮ್ಮ ಸಿನಿಮಾ ರಂಗ ಅಂತೂ, ಯಾಕಂದರೆ ನಾವು ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ, ಒಂದು ಗುಂಪೇ ಇರಬೇಕು. ತಂತ್ರಜ್ಞರು, ಕಲಾವಿದರು, ಸಹಕಲಾವಿದರು ಎಲ್ಲರೂ ಇರಬೇಕಲ್ವಾ? ಸೊ ಎಲ್ಲರನ್ನೂ ಒಟ್ಟಿಗೆ ಸೇರ್ಸೋಕ್ಕಾಗ್ತಿಲ್ಲ. ಬಹುಶಃ ಸ್ವಲ್ಪ ದಿವಸದಲ್ಲಿ ಶುರುವಾಗ್ಬೋದೇನೋ. ಆಗ ಕೆ ಜಿ ಎಫ್ ಟೂನ ಮುಕ್ಕಿದ ಪೋರ್ಷನ್ಗಳು ಶೂಟಿಂಗ್ ಆಗುತ್ತೆ, ರಿಲೀಸ್ ಆಗುತ್ತೆ. ನನಗೆ ಇನ್ನೊಂದು ಎತ್ತರವನ್ನು, ಇನ್ನೊಂದು ಮೆಟ್ಟಲನ್ನ ಹತ್ತೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ಕೆ ಜಿ ಎಫ್ ಸಿನಿಮಾ. ನಾನು ಹೇಳೋದಿಷ್ಟೇ, ನಾನು ಯಾವ ಯಾವ ಚಿತ್ರಗಳನ್ನು ಮಾಡಿದ್ದೀನಿ, ಯಾವ ಯಾವ ಸೀರಿಯಲ್ಗಳನ್ನ ಮಾಡಿದ್ದೀನಿ, ಅದರ ನಿರ್ದೇಶಕರು, ಅನ್ನದಾತರಾದ ನಿರ್ಮಾಪಕರು, ಯಾಕಂದರೆ ಪಟ್ಟಿ ಅವ್ರದ್ದು ಹೇಳ್ತಾ ಹೋದರೆ ಬಹುಶಃ ಇದು 100 ಎಪಿಸೋಡ್ ಆಗ್ಬಿಡುತ್ತೇನೋ. ಸೊ ಹಾಗಾಗಿ ಎಲ್ರಿಗೂ ಕೊಟ್ಟಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಮೋಹನ್ ಜುನೇಜ ಇವತ್ತಿನ ದಿವಸ ಈ ಪಾತ್ರಕ್ಕೆ ಮೋಹನ್ ಜುನೇಜ ಬೇಕು ಅಂತ ಪ್ರೀತಿಯಿಂದ ಕರೀತಾರಲ್ಲ, ಆ ಸರಸ್ವತಿ ನನ್ನ ಕೈ ಬಿಡಲಿಲ್ಲ, ಇಲ್ಲಿವರೆಗೂ ಕರ್ಕೊಂಬಂದಿದ್ದಾಳೆ, ಬೆಳೆಸಿದ್ದಾಳೆ. ಆ ಸಾಯಿಬಾಬಾ ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಹಕಾರ ಕೊಡ್ತಾ ಈ ಮಟ್ಟಕ್ಕೆ ತಂದಿದ್ದಾನೆ. ನಿಮ್ಮ ಮುಂದೆ ಬಂದು ಕೂರುವಂಥ ಒಂದು ಒಳ್ಳೆಯ ಅವಕಾಶನೂ ಕೊಟ್ಟಿದ್ದಾನೆ. ಸೊ ನಾವು ಏನಾಗ್ತೀವಿ, ಎಲ್ರಿಗೂ ಆಸೆ ಇರುತ್ತೆ, ನನ್ನ ಮಗ ಅದಾಗಬೇಕು, ಇದಾಗಬೇಕು, ಹಂಗಿರಬೇಕು, ಹಿಂಗಿರಬೇಕು ಅಂತ. ಯಾವುದು ನಮ್ಮ ಕೈನಿಲ್ಲ, ಎಲ್ಲ ಭಗವಂತನ ಲೀಲೆ ಅಷ್ಟೇ. ನೀನು ಇದೇ ಆಗಬೇಕು, ಇದೇ ಮಾಡಬೇಕು ಅಂತ ಬರೆದ್ಬಿಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ಒಬ್ಬ ಕಲಾವಿದನಾಗಿ, ಸಾಹಿತಿಯಾಗಿ ನಿಮ್ಮನ್ನು ನಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಇನ್ನೂ ನಗಿಸ್ತೀನಿ. ವಿಷಯ ಏನಪ್ಪ ಅಂದರೆ, ಕಷ್ಟ ಬರಲಿ, ಸುಖ ಇರಲಿ, ಅದನ್ನು ಭಾಳ ಗಾಢವಾಗಿ ತಗೋಬೇಡಿ. ಜೀವನದಲ್ಲಿ ನಗನಗ್ತಾ ಇರಿ. ಆ ನಗುವಿಗಿಂತ ದೊಡ್ಡ ಮದ್ದು ಇನ್ನೊಂದಿಲ್ಲ. ನಿಮ್ಮಲ್ಲಿ ಯಾವಾಗಲೂ ನಗು ಅನ್ನೋದಿದ್ದರೆ ಯಾವ ಕಷ್ಟವೂ ಬರಲ್ಲ, ಯಾವ ಕಾಯಿಲೆನೂ ಬರಲ್ಲ, ಯಾವಾಗಲೂ ಸುಖವಾಗಿರ್ತೀರ. ಇದು ಗಮನದಲ್ಲಿರಲಿ. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ತಲೆ ಮೇಲೆ ಕೈತು ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ? ನಾನು ಹೇಳಿದ ಸರಿ ಅನಿಸಿದ್ರೆ ಒಂದು ಚಪ್ಪಾಳೆ ಹೊಡೀರಿ.